ಖಂಡಿತ ಒಂದು ಒಂದು ತೀರ್ಮಾನವನ್ನ ಹೇಳ್ತೀನಿ, ಅದನ್ನ ಆ ಘೋಷಣೆ ಮಂಡ್ಯದಲ್ಲೇ ಆಗುತ್ತೆ. ಎಲ್ಲವನ್ನು ನಾನು ಮಂಡ್ಯದಲ್ಲಿ ಪ್ರಸ್ತಾಪ ಮಾಡಿ ಎಲ್ಲರ ಮುಂದೆ ಇಡ್ತೀನಿ. ಸಹಜವಾದ ಕುತೂಹಲ ಮೇಡಮ್, ಮೂರನೇ ಶಕ್ತಿಯಾಗಿ ನೀವು ಕಟ್ತಾ ಇದ್ದೀರಿ ಅನ್ನೋದು ಎಲ್ಲದಕ್ಕೂ ಈಗ ಇನ್ನೇನು ಒನ್ ಅವರಲ್ಲಿ ನಿಮ್ಗೆ ಗೊತ್ತಾಗತ್ತಲ್ಲ ಏನೇನಿದೆ ಅಂತ. ಯಾಕಂದ್ರೆ ನನ್ನ ಪ್ರಿಫರೆನ್ಸ್, ನನ್ನ ಜನ, ನನ್ನ ಜಿಲ್ಲೆ, ಅಲ್ಲೇ ನನ್ನ ಮುಂದಿನ ನಡೆ ಏನು ಅನ್ನೋದು ಅಲ್ಲೇ ನಾನು ಮಾತಾಡಬೇಕು. ಒಂದು ಪ್ರಶ್ನೆ ಮೇಡಮ್, ಅಂಬರೀಷ್ ಅವರು ಇದ್ದಂತ ಕಾಂಗ್ರೆಸ್ ನಲ್ಲಿ ಏನಾದ್ರೂ ನೋವನ್ನ ಕೊಟ್ರ ಅಂತ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಸ್ಪಂದಿಸಿದೆ ನೋಡಿ, ಇದೆಲ್ಲದಕ್ಕೂ ಇದು ಸಂದರ್ಭ ಅಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ನನ್ನ ಮನಸ್ಸಲ್ಲಿ ಏನೇನಿದ್ದು ಇದೆ, ಏನೇನಾಗಿತ್ತು ಅನ್ನೋದನ್ನ ನಿಮ್ಗಳಿಗೆ ನಾನೇ ತಿಳಿಸ್ತೇನೆ. ಮೇಡಮ್, ಅದು ಬೇರೆ ಮೇಡಮ್, ಈಗ ಅಮಿತ್ ಶಾ ಅವರ ಕೈ ಕೆಳಗಡೆ ಹೋಗಿ ಕಾಲು ಕೆಳಗಡೆ ಹೋಗುತ್ತೆ ಸ್ವಾಭಿಮಾನಿ ಅನ್ನುವಂಥದ್ದು ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ ಮೇಡಮ್. ಬೇರೆ ವಿಚಾರ ಇರ್ಬೋದು ಮಂಡ್ಯದ್ದು, ಬಟ್ ಇದು ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ ಮೇಡಮ್. ಇದಕ್ಕೂ ಒಂದು ಉತ್ತರ ಕೊಡ್ತೀನಿ.